ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಹಾನ್ಸ್ದಲ್ಲಿ ಬಿ ಎಸ್ ನರ್ಸಿಂಗ್ ಮಾಡಬೇಕು ಮತ್ತು ಅಲರ್ಡ್ ಹೆಲ್ತ್ ಸೈನ್ಸ್ಗೆ ನೀವು ಅಪ್ಲಿಕೇಶನ್ ಹಾಕಿ ಸೊ ಎಕ್ಸಾಮನ್ನು ಬರೆದಿದ್ರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. ಇದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಬಿಟ್ಟಿರ್ತೇನೆ. ನಿಮ್ಮ ಹೆಸರುಗಳನ್ನು ಕೂಡ ನೋಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ರಿಸಲ್ಟ್ಸ್ ಆಫ್ ಯು ಜಿ ಎಂಟ್ರೆನ್ಸ್ ಎಕ್ಸಾಮ್ ಹೆಲ್ಡ್ 16/7 ಅಂತಿದೆಯಲ್ಲ, ಸೊ ಅಲ್ಲಿಗೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಥರ ಪಿ ಡಿ ಎಫ್ ಓಪನ್ ಆಗುತ್ತೆ. ಸೊ ಈ ಪಿ ಡಿ ಎಫಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 16ನೇ ತಾರೀಕಿಗೆ ಏನೋ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಕನೆಕ್ಟ್ ಮಾಡಲಾಗಿತ್ತು ಬಿ ಎಸ್ ಸಿ ಕೋರ್ಸ್ಗಳಿಗೆ. ಸೊ ಆ ಒಂದು ರಿಸಲ್ಟ್ ಸ್ಕೋರ್ಗಳನ್ನಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಏನಂತಂದರೆ ಇದರಲ್ಲಿ ನಿಮ್ಮ ಒಂದು ರೋಲ್ ನಂಬರನ್ನು ಕೊಟ್ಟಿದ್ದಾರೆ, ನಿಮ್ಮ ಹೆಸರಿಲ್ಲ ಇಲ್ಲಿ, ರೋಲ್ ನಂಬರು ಮತ್ತು ನೀವು ಪಡೆದಿರುವಂಥ ಸ್ಕೋರು, ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಡೆದಿರುವಂಥ ಸ್ಕೋರನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 25ನೇ ತಾರೀಕಿಗೆ ನಾವು ಸಪ್ರೇಟಾಗಿ ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಕಟ್ ಆಫನ್ನು ಮಾಡಬೇಕು, ಪ್ಲಸ್ ಯಾವ ಕೋರ್ಸಿಗೆ ನೀವು ಅಟೆಂಡ್ ಎಕ್ಸಾಮನ್ನು ಬರ್ತಿದ್ದೀರಾ, ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಆ ಕೋರ್ಸದ ಒಂದು ಪರ್ಸೆಂಟೇಜ್ ವೈಸ್ ಏನು ಮಾಡ್ತಾರೆ ಡಿವೈಡ್ ಮಾಡ್ಕೊತ ಹೋಗ್ತಾರೆ. 25ನೇ ತಾರೀಕಿಗೆ ನಿಮಗೆ ಇದು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಕೋರ್ಸ್ ವೈಸ್. ಸೊ ಇದರಲ್ಲಿ ನಿಮ್ಮ ರ್ಯಾಂಕ್ ನಂಬರ್ ಇದೆ, ಇದು ಸ್ಕೋರು ಪಡೆದಿರುವಂಥ ವಿದ್ಯಾರ್ಥಿಗಳು ಪಡೆದಿರುವಂಥ ಸ್ಕೋರು, ಇದನ್ನು ಲಿಸ್ಟನ್ನು ಬಿಟ್ಟಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಬೋದು. ಮತ್ತು 25ನೇ ತಾರೀಕು ತನಕ ವೇಟ್ ಮಾಡಬೇಕಾಗತ್ತೆ, ಯಾಕಂದರೆ 25ನೇ ತಾರೀಕಿಗೆ ನಿಮಗೆ ಕ್ಯಾಟಗರಿ ವೈಸು ಸೆಲೆಕ್ಷನ್ ಲಿಸ್ಟನ್ನು ಮತ್ತು ಕೋರ್ಸ್ ವೈಸು ಲಿಸ್ಟನ್ನು ಬಿಡ್ತಾರೆ. ಅಲ್ಲಿ ತನಕ ನೀವು ಕೋರ್ಸನ್ನು ವೇಟ್ ಮಾಡಬೇಕಾಗತ್ತೆ. ಬಟ್ ಇದು ರಿಸಲ್ಟ್ ಬಂದಿರೋದು, ಅನೌನ್ಸ್ಮೆಂಟ್ ಆಗಿರೋದು, ಇದರಲ್ಲಿ ನಿಮ್ಮ ಹೆಸರಿದೆಯಲ್ಲ ಅಂತ ನೋಡ್ಕೊಳ್ಳಿ. ಅಂದರೆ ಹೆಸರಲ್ಲ, ನಿಮ್ಮ ಒಂದು ರೋಲ್ ನಂಬರ್ ನೋಡಿಕೊಂಡು ನಿಮ್ಮ ಪರ್ಸೆಂಟೇಜ್ ಇದರಲ್ಲಿ ಎಲಿಜಿಬಲ್ ಆಗಿರಲ್ಲ ಅಂತ ನೋಡ್ಕೊಳ್ಳಿ.